ಜೀವನದಲ್ಲಿ ಎಲ್ಲರನ್ನ ಸಂತೋಷ ಪಡಿಸುವುದಕ್ಕೆ ಸಾಧ್ಯವಿಲ್ಲ. ಅದರ ಬದಲಾಗಿ ಎಲ್ಲರೊಂದಿಗೆ ನೀನು ಸಂತೋಷದಿಂದ ಇರುವುದು ಬಹಳ ಸುಲಭದ ಕೆಲಸ. ನಡೆದಿರುವುದನ್ನು ಬರೀ ಕಣ್ಣಿನಿಂದ ನೋಡಿಯೇ ಅವಸರವಾಗಿ ನಿರ್ಧರಿಸಿ ಮಾತನಾಡುವವರಿಗೆ ಆವೇಶ ಹೆಚ್ಚು. ಸಿಗುವ ಮೊದಲ ಯಶಸ್ವಿನಿಂದಲೇ ಮರೆಯಬೇಡಿ. ಯಶಸ್ಸು ಮೊದಲ ಹೆಜ್ಜೆ ಮಾತ್ರವೇ, ಇನ್ನು ಗಮ್ಯ ಬಹಳ ದೂರವಿದೆ. ಸಾಧಿಸುವುದು ಬಹಳ ಇದೆ. ಮೊದಲ ಯಶಸ್ಸಿನಲ್ಲಿ ಮರೆತರೆ ಮುಂದಿನ ಯಶಸ್ಸನ್ನು ಸಾಧಿಸಲಾಗುವುದಿಲ್ಲ. ಅಹಂಕಾರ ಯಾವತ್ತೂ ಯಶಸ್ವಿಗೆ ಅಡ್ಡಿಯಾಗುತ್ತದೆ. ಕಷ್ಟದಲ್ಲಿ ಇದ್ದಾಗ ಸ್ನೇಹಿತರ ಮನಸ್ಥಿತಿ ಮತ್ತು ಬಡತನದಲ್ಲಿ ಇದ್ದಾಗ ಬಂಧು ಬಾಂಧವರ ಮನಸ್ಥಿತಿ ಏನು ಎಂದು ತಿಳಿಯುತ್ತದೆ. ನೋಡುವುದಕ್ಕೆ ಎಲ್ಲರೂ ಬಹಳ ಅಭಿಮಾನವನ್ನು ತೋರಿಸಿದರೆ, ಆದರೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು ಮತ್ತು ಬಂಧುಗಳು ಎನಿಸಿಕೊಳ್ಳುತ್ತಾರೆ. ನಿಜವಾಗಿಯೂ ಸಹಾಯ ಮಾಡುವ ಗುಣ ಇರುವವರು ಕಾರಣಗಳನ್ನು ಹೇಳದೆ ಅದೆಂತಹದೇ ಪರಿಸ್ಥಿತಿಯಲ್ಲೂ ಸಹಾಯ ಮಾಡಲು ಮುಂದೆ ಬರುವರು. ನೀವು ಗಮನಿಸಿರುವಿರಾ, ಯಾವಾಗಲೂ ಒಳ್ಳೆಯವರಿಗೆ ಸಿಗುವ ಬಹುಮಾನಗಳು ಯಾವುದೆಂದು ಅದೇ ಅವಮಾನಗಳು, ನಿಂದನೆಗಳು. ನಾನು ಅದಕ್ಕೆ ಪದೇ ಪದೇ ಹೇಳುವುದು, ಅತಿಯಾದ ಒಳ್ಳೆಯತನ ನಿಂದನೆ ಮತ್ತು ಅವಮಾನಗಳಿಗೆ ದಾರಿಯಾಗುತ್ತದೆ ಎಂದು. ಸಿಂಹದ ಹಿಂದೆ ಎಷ್ಟೇ ನಾಯಿಗಳು ಬಗಳಿದರೂ ಸಿಂಹದ ಮೌಲ್ಯ ಯಾವತ್ತೂ ಕಡಿಮೆ ಆಗುವುದಿಲ್ಲ. ಸಿಂಹ ಯಾವತ್ತಿದ್ದರೂ ಕಾಡಿನ ರಾಜನೇ. ಹಾಗೆ ನಿಮ್ಮ ಹಿಂದೆ ಎಷ್ಟೋ ಜನ ಏನೇ ಮಾತನಾಡಿಕೊಂಡರೂ ನಿಮ್ಮ ಮೌಲ್ಯ ಎಂದಿಗೂ ಕೂಡ ಕಡಿಮೆ ಆಗುವುದಿಲ್ಲ. ಚಿಂತಿಸಬೇಡಿ. ನೋಡುವುದಕ್ಕೆ ಸುಂದರವಾಗಿ ಇರುವವರು ಹೆಜ್ಜೆ ಹೆಜ್ಜೆಗೂ ಸಿಗುತ್ತಾರೆ. ಆದರೆ ಸುಂದರವಾದ ಮತ್ತು ವಿಶಾಲವಾದ ಮನಸ್ಸು ಇರುವವರು ಸಿಗುವುದು ಬಹಳ ವಿರಳವೇ ಸರಿ. ಕತ್ತಿಯನ್ನು ಎಷ್ಟೇ ಪ್ರೇಮದಿಂದ ಹಿಡಿದುಕೊಂಡರೂ ಅದಕ್ಕೆ ರಕ್ತವನ್ನು ಚಿಮ್ಮಿಸುವುದು ಮಾತ್ರವೇ ಗೊತ್ತು. ಹಾಗೆಯೇ ಕೆಲವು ಬಾಂಧವ್ಯಗಳು ಎಷ್ಟೇ ಪ್ರೀತಿಸಿದರೂ ಇತರರಿಗೆ ನೋವು ಕೊಡುವುದು ಮಾತ್ರವೇ ಗೊತ್ತು. ಜೀವನ ನಿಮಗೆ ಯಶಸ್ಸನ್ನು ಕೊಡುವುದಿಲ್ಲ, ಅವಕಾಶಗಳನ್ನು ಮಾತ್ರ ಕೊಡುತ್ತದೆ. ಆ ಅವಕಾಶಗಳನ್ನು ಯಶಸ್ವಿಯಾಗಿ ಬದಲಾಯಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಜೀವನದಲ್ಲಿ ಯಾರನ್ನಾದರೂ ಹೆಚ್ಚು ಪ್ರೀತಿಸುವಿರಾ, ಅವರಿಂದಲೇ ಹೆಚ್ಚು ನೋವಿಗೆ ಒಳಗಾಗುತ್ತೀರಿ. ಜೀವನವೆಲ್ಲ ಬರೀ ಯೋಚಿಸುವುದೇ ಆಗಿದೆ. ನೀವೇ ಹೇಳಿ, ಇನ್ನು ಯಾವಾಗ ಈ ವೃತ್ತಿ ಯೋಚನೆಯಿಂದ ಮುಕ್ತಿ ಹೊಂದುವುದು? ಯೋಚನೆ ಎನ್ನುವುದು ಇರಬೇಕು. ಅದು ಮುಂದೆ ಆಗುವುದರ ಬಗ್ಗೆ, ಮುಂದಿನ ಜೀವನ ರೂಪಿಸಿಕೊಳ್ಳುವುದರ ಕುರಿತು ಯೋಚಿಸಬೇಕು. ಜೀವನ ಹರಿಯುವ ನೀರು ಇದ್ದ ಹಾಗೆ ಹೊಸತನ ಇರಲೇಬೇಕು. ಏತಕ್ಕಾಗಿ ಬರೀ ಚಿಂತನೆಯಲ್ಲಿ ಮುಳುಗುವುದು? ಚಿಂತಿಸುವುದರಿಂದ ಯಾವುದೂ ಕೂಡ ಸರಿ ಆಗುವುದಿಲ್ಲ. ಆಗಿರುವುದನ್ನು ಸರಿಪಡಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಒಂದು ವೇಳೆ ಚಿಂತಿಸುವುದರಿಂದ ಸರಿ ಹೋಗುತ್ತದೆ ಎಂದಾದರೆ ಚಿಂತಿಸಿ. ನೀವು ಹೇಳಬಹುದು, ಹೇಳುವುದು ಬಹಳ ಸುಲಭ ಎಂದು. ಹೌದು, ಅನುಭವಿಸುವವರಿಗೆ ಅದರ ನೋವು ಏನು ಎಂದು ಅರ್ಥವಾಗುತ್ತದೆ. ಆದರೂ ಕೂಡ ಅದರಿಂದ ಹೊರಬಂದು ಮುಂದಿನ ಜೀವನ ಜೀವಿಸಲೇಬೇಕು. ಇದು ಪ್ರಕೃತಿಯ ನಿಯಮ, ಈ ಜಗತ್ತಿನ ನಿಯಮ. ಅತಿಯಾಗಿ ಯೋಚಿಸುವುದು ಒಂದು ರೀತಿಯ ಮಾನಸಿಕ ಸಮಸ್ಯೆಯೇ ಸರಿ. ಇದರಿಂದ ಅನಾರೋಗ್ಯ ಉಂಟಾಗುತ್ತದೆ ಹೊರತು ಯಾವುದೇ ರೀತಿಯ ಪರಿಹಾರ ಸಿಗುವುದಿಲ್ಲ. ಯಾವುದಾದರೂ ಒಂದು ಕೆಲಸದಲ್ಲಿ ಭಗ್ನರಾಗಿ ಏನು ಕೆಲಸ ಇಲ್ಲವಾದಾಗಲೇ ಹೆಚ್ಚು ಯೋಚನೆಗಳು ಬರುತ್ತವೆ. ಸುಲಭವಾಗಿ ಬಂದಿರುವ ಯಾವುದಾದರೂ ಸರಿ, ಅದಕ್ಕೆ ಮೌಲ್ಯ ಕಡಿಮೆ ಇರುತ್ತದೆ. ಸುಲಭವಾಗಿ ಬಂದಿರುವುದನ್ನು ಸ್ವೀಕರಿಸಬೇಡಿ. ಕಷ್ಟಪಟ್ಟು ದುಡಿದು ಬರುವ ಯಾವುದಾದರೂ ದಾನವಾಗಲಿ ವಸ್ತುವಾಗಲಿ ಶಾಶ್ವತವಾದ ಮೌಲ್ಯ ಮತ್ತು ಸಂತೋಷವನ್ನು ಕೊಡುತ್ತದೆ. ಪ್ರತಿಯೊಬ್ಬರ ಜೀವನ ಅವರಿಗೆ ಉನ್ನತವಾಗಿರುವುದೇ ಹಾಗೆ. ಯಾರ ಜೀವನದೊಂದಿಗೂ ಯಾವತ್ತೂ ಹೋಲಿಕೆ ಮಾಡಿಕೊಳ್ಳಬೇಡಿ. ನಿನ್ನ ಬುದ್ಧಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಜೀವಿಸಿ. ಯಾರ ಜೀವನವನ್ನು ಅನುಕರಣೆ ಮಾಡಲು ಯತ್ನಿಸಬೇಡಿ. ಬೇಕಾದಲ್ಲಿ ಇತರರ ಜೀವನವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ.
ನೆನಪಿಟ್ಟುಕೊಳ್ಳಿ, ಒಬ್ಬ ಮನುಷ್ಯನ ಮನಸ್ಸನ್ನು ಗಾಯಪಡಿಸುವುದಕ್ಕೆ ಒಂದು ಕ್ಷಣ ಸಾಕು. ಅದೇ ಗಾಯಪಟ್ಟ ಮನಸ್ಸನ್ನು ಗೆಲ್ಲಲು ಜೀವನವೇ ಸಾಕಾಗುವುದಿಲ್ಲ. ಮತ್ತೊಬ್ಬರ ಮನಸ್ಸನ್ನು ಗಾಯಗೊಳಿಸಲು ಯತ್ನಿಸಬೇಡಿ. ಜೀವನದಲ್ಲಿ ಯಾವಾಗಲೂ ಕಷ್ಟಗಳೇ ಇರುವುದಿಲ್ಲ, ಹಾಗೆ ಸಂತೋಷ ಬರದೇ ಇರುವುದಿಲ್ಲ. ಇರುವ ಕಷ್ಟಗಳನ್ನು ಸಹನೆಯಿಂದ ಮತ್ತು ಧೈರ್ಯದಿಂದ ಎದುರಿಸುವುದನ್ನು ಕಲಿತುಕೊಳ್ಳಿ. ಸುಮ್ಮನೆ ದುಡುಕಿ ಅವಸರದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ. ಹೆಚ್ಚು ಚಿಂತಿಸಿದರೆ ಮನಸ್ಸು ಆವೇಶದಲ್ಲಿ ಅಪಾಯಕಾರಿಯಾಗಿರುವಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತದೆ. ಸಹನೆಯಿಂದ ಇರಿ, ಖಂಡಿತವಾಗಿಯೂ ಸಂತೋಷ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಒಳ್ಳೆಯತನದಿಂದ ಗೌರವವೇ ಹೊರತು ನಿಮ್ಮ ಒಳ್ಳೆಯತನವನ್ನೇ ಇತರರಿಗೆ ದೌರ್ಬಲ್ಯ ಆಗಬಾರದು. ಮೋಸ ಹೋಗುವಿರಿ. ಆಸೆಗಳಿಲ್ಲದೆ ಜೀವನ ನಿಮ್ಮದಾದರೆ ಚಿಂತೆಗಳಿಲ್ಲದ ಜೀವನ ನಿಮ್ಮದಾಗುತ್ತದೆ. ಆಸೆಗಳು ಇರುವುದು ತಪ್ಪಲ್ಲ, ಆದರೆ ಆಸೆಗಳು ಈಡೇರಿಸದಿದ್ದರೂ ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ಹೊಂದಿದ್ದರೆ ಜೀವನವು ಸುಗಮವಾಗಿ ಸಾಗುತ್ತದೆ. ಅತಿಯಾಗಿ ಎಲ್ಲದಕ್ಕೂ ಹೊಂದಾಣಿಕೆಯಿಂದ ಇರುವುದು ಕೂಡ ಅಭ್ಯಾಸವಾದರೆ ಜೀವನವೆಲ್ಲ ಸಪ್ಪೆಯಾಗಿಯೇ ಇರುತ್ತದೆ. ಕೆಲವು ಬಾರಿ ನಿನ್ನ ಸಂತೋಷವೂ ಕೂಡ ಮುಖ್ಯವಲ್ಲವೇ? ಕೆಲವು ಸಂದರ್ಭಗಳಲ್ಲಿ ನಿನಗೆ ಬೇಕಾದ ಹಾಗೆ ಇರುವುದು ಕೂಡ ಬಹಳ ಮುಖ್ಯ. ಯಾರಿಗೆ ಎಷ್ಟು ಹೇಳಬೇಕು ಅಷ್ಟನ್ನೇ ಹೇಳಿ, ಕೇಳದಿದ್ದರೂ ಬಿಟ್ಟು ಬಿಡು. ಸುತ್ತ ಒತ್ತಡಕ್ಕೆ ಒಳಗಾಗುವಿರಿ. ಅವರನ್ನು ಸರಿಪಡಿಸುವುದಕ್ಕೆ ಜೀವನವೆಲ್ಲ ಸಾಕಾಗುವುದಿಲ್ಲ. ಪ್ರತಿಯೊಬ್ಬರ ಜೀವನವು ಅವರದ್ದೇ ಆಗಿರುವಂತಹ ಜೀವನವನ್ನು ರೂಪಿಸಿಕೊಳ್ಳುವುದು ಅವರದ್ದೇ ಆಗಿರುವಂತಹ ಜವಾಬ್ದಾರಿ ಆಗಿರುತ್ತದೆ. ಕೇವಲ ನೀವು ಒಳ್ಳೆಯ ಮಾರ್ಗಗಳನ್ನು ಸೂಚಿಸಬಹುದು. ಆ ಮಾರ್ಗದಲ್ಲಿ ಹೋಗುವುದು ಅವರಿಗೆ ಬಿಟ್ಟಿರುವ ವಿಚಾರ. ನೀವು ಇತರರಿಗೆ ಇಷ್ಟ ಆಗಬೇಕೆಂದೇನೂ ಇಲ್ಲ. ಇತರರಿಗೆ ಇಷ್ಟವಾಗಲು ಪ್ರಯತ್ನಿಸಲು ಬೇಡಿ. ಆದ್ದರಿಂದ ಯಾವುದೇ ನಷ್ಟವಿಲ್ಲ. ನಿಮ್ಮ ವ್ಯಕ್ತಿತ್ವವನ್ನು ಬದಿಗಿಟ್ಟು ಬದುಕುವ ಅವಶ್ಯಕತೆ ಇಲ್ಲ. ಇಷ್ಟ ಎನ್ನುವುದು ಸಹಜವಾಗಿಯೇ ಉಂಟಾಗುತ್ತದೆ. ಇತರರಿಗೆ ನಿನ್ನಲ್ಲಿ ಯಾವುದು ಇಷ್ಟ ಆಗಿರುವುದೋ ಅದು ನಾಳೆ ಇಷ್ಟ ಆಗದೇ ಇರಬಹುದು. ಮೊದಲ ಬಾರಿ ಎಲ್ಲರೂ ಪ್ರಯತ್ನಿಸುವವರು, ಆದರೆ ಯಶಸ್ವಿ ಆಗುವವರು ಪ್ರಯತ್ನಿಸುವವರು ಶ್ರೇಷ್ಠ ವ್ಯಕ್ತಿಗಳಾಗಿರುತ್ತಾರೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ನೀವು ಅಂದುಕೊಂಡಿದ್ದೆಲ್ಲ ಈಡೇರಿಯೇ ಈಡೇರುತ್ತದೆ. ಜೀವನದಲ್ಲಿ ಇರಬೇಕಾದ ಅಷ್ಟ ಐಶ್ವರ್ಯಗಳು: ಒಂದು, ದಿನವು ತಂದೆ ತಾಯಿಯರ ದರ್ಶನ. ಎರಡನೆಯದು ಅರ್ಥ ಮಾಡಿಕೊಳ್ಳುವ ಸಂಗಾತಿ. ಮೂರನೆಯದು ಮಾತು ಕೇಳುವ ಮಕ್ಕಳಿರುವುದು. ನಾಲ್ಕನೆಯದು ಯಾವುದೇ ಸಾಲಗಳು ಇಲ್ಲದಿರುವುದು. ಐದನೆಯದು ನಮ್ಮ ಅವಸರಕ್ಕೆ ತಕ್ಕಷ್ಟು ಹಣವಿರುವುದು. ಆರನೆಯದು ಏನೇ ತಿಂದರೂ ಅರಗಿಸಿಕೊಳ್ಳುವಂತಹ ಶಕ್ತಿ ಇರುವುದು. ಏಳನೆಯದು 10 ಜನರಲ್ಲಿ ಗೌರವಯುತರಾಗಿ ಇರುವುದು. ಎಂಟನೆಯದು ನಮಗಾಗಿ ಒಳ್ಳೆಯದನ್ನು ಬಯಸುವ ಸ್ನೇಹಿತರಿರುವುದು. ಚಿಂತಿಸದಿರು. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತದೆಯೋ ಹಾಗೆಯೇ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ. ನಿಮ್ಮ ಜೀವನದ ನಿಜವಾದ ಸಂಗಾತಿ ಯಾರು? ಅಪ್ಪ, ಅಮ್ಮ, ಹೆಂಡತಿ, ಮಗ, ಇವರ್ಯಾರು ಕೂಡ ಅಲ್ಲ. ನಿಮ್ಮ ಜೀವನದ ನಿಜವಾದ ಸಂಗಾತಿ ನಿಮ್ಮ ದೇಹವಾಗಿದೆ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರು ನಿಮ್ಮೊಂದಿಗೆ ಇರುವುದಿಲ್ಲ. ಜಗತ್ತಿನ ಎಲ್ಲ ಕೆಲಸಗಳನ್ನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಇರಲಿ. ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೇ. ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಅಷ್ಟೇ ಸಲ ಶಿಕ್ಷೆಯಾಗುತ್ತದೆ. ಕೋಪ ಅನ್ನುವುದು ವೇಗವಾಗಿ ಬಂದು ಒಳ್ಳೆತನವನ್ನು ತಕ್ಷಣದಲ್ಲಿ ನಾಶ ಮಾಡಿ ಬಿಡುತ್ತದೆ. ಆದರೆ ತಾಳ್ಮೆ ಅನ್ನುವುದು ತಡವಾಗಿ ಬಂದು ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ಎಲ್ಲದೂ ಕೂಡ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.